Revolution. स्वागत है आपका आई टुडे न्यूज हिंदी में। मैं आपके साथ मोहम्मद नासिर। इंडी तालुका के मार्स नहल्ली ग्राम में लगातार 10 दिन से बगैर खाए पिए मल्लिकार्जुन आश्रम मठ में तपस्या कर रहे थे राउत पवालिकर। आज तपस्या खत्म होने पर प्रोग्राम किया गया। इस प्रोग्राम को शिवानंद शिवाचार्य जी ने अपने आर्षवचन से रौनक बख्शा। इस मौके पर आनंद महाराजा मल्लिकार्जुन आश्रम मार्स नहल्ली, श्री माता शारदम मातांबे और शांतलिंगप्पा जी रोडगी, गुरु बसैया हिरेमठ, दयानंद हिरेमठ, राउतप्पा वालिकर, मल्लेशी वालिकर, जट्टप्पा जमादार, मल्लप्पा इंडी, अशोक मेत्री, चनबसगौड़ा बिरादार, हेमंत जमादार, रामप्पा मसड़ी, बसवराज जमादार, विठल हलसंगी और मल्लू हुगार, लक्ष्मण जमादार, ईरन्ना एलगी, मल्लन गौड़ बगली, विठल हचड़त, पीरप्पा मसड़ी वगैरह थे मौजूद। इस प्रोग्राम की निजामत ईरन्ना जमादार। ಸಾಂಬವಿಯ ಚರಿತ್ರವನ್ನು 18 ಅಧ್ಯಾಯ ಬರೆದರು ಚಿದಾನಂದ ಆಯ್ದು ಅದನ್ನು ತಿಳಿದುಕೊಂಡು ಪ್ರಪಂಚ ಪರಮಾತ್ಮ ಎರಡು ಒಂದೇ ನೀವು ತಿಳ್ಕೊಂಡಿರ್ಬೇಕು ಪ್ರಪಂಚ ಮತ್ತು ಪರಮಾತ್ಮ ಎರಡು ಒಂದೇ ಅದು ಪ್ರಪಂಚ ಪರಮಾತ್ಮ ಹೆಂಗ ಎರಡು ಒಂದೇ ಅಪ್ಪ ಅಂತ ಕೇಳಿದರೆ ಪ್ರಪಂಚದಲ್ಲಿರುವಂತಹ ಸುಖ ಸನ್ನಿವೇಶದಲ್ಲಿದೆ ಸನ್ನಿವೇಶದಲ್ಲಿರುವಂತಹ ಸುಖ ಪ್ರಪಂಚದಲ್ಲಿ ಅದು ತಿಳ್ಕೊಂಡು ಬಹಳ ಕಷ್ಟ ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ ಪ್ರಪಂಚ ಪರಮಾತ್ಮದಲ್ಲಿ ಜೊತೆ ಜೊತೆನೆ ಕೂಡಿಕೊಂಡು ಸಂಸಾರದಲ್ಲಿದ್ದು ಪರಮಾತ್ಮನ ಗೆಲ್ಲಿತಾರಲ್ಲ ಭಗವಂತ ನಿಮಗೆಲ್ಲ ದೌಡ ಒಲಿತಾನ ಪ್ರಪಂಚದಲ್ಲಿ ಪರಮಾತ್ಮಕ್ಕೆ ಬಂದವರಿಗೆ ಭಗವಂತ ದೌಡ ಒಲಿತಾನ ಸನ್ಯಾಸಿಗಳಿಗೆ ಎಂದು ಭಗವಂತ ಮೆಚ್ಚುತ್ತೆ ಇಲ್ಲ ಯಾಕಂದ್ರೆ ಸನ್ಯಾಸಿಗೆ ಗಡಿಗೆ ಮಡಿಕೆ ಬೇಕೆ ಸಂಸಾರಕ್ಕೂ ಗಡಿಗೆ ಮಡಿಕೆ ಬೇಕೆ ಆದ್ರೆ ಇನ್ನೊಂದ್ರೆ ಸನ್ಯಾಸಿ ಆಶ್ರಮ ಅಂತ ಯಾಕೆ ಬರೆದು ಕೊಟ್ರಪ್ಪ ಅಂದ್ರೆ ಅಲ್ಲೊಂದು ಹೆಣ್ಣಿಲ್ಲ ಸನ್ಯಾಸಿ ಆಶ್ರಮ ಅಂತ ಬರೆದು ಕೊಟ್ರ ಅಷ್ಟೇ ರಾಮದ ಭಕ್ತರ ಕೈ ಒಳಗೆ ಒಂದು ಬುದ್ಧಿ ಮರಿದ್ದಂಗೆ ಬರ ಅವ್ರಿಗೆ ಬದುಕಿಸುವುದು ಔಷಧ ದಿನಕರ್ತಾ ಇರುವಂತ ಈ ಸಂದರ್ಭದಲ್ಲಿ ಮಾತಾಡಿ ಬಯಸ್ತಾ ಇದ್ದೀವಿ ಇಂತ ಒಂದು ಸತ್ಕಾರ ನಡಿಬೇಕಾಗಿತ್ತು ಅಂದ್ರೆ ಊರು ಸಾಕಾರ ಬೇಕು ದಲ ಬೇಕು ಸಂಪತ್ತು ಬೇಕು ಬಂದು ಬಳಗ ಎಲ್ಲವೂ ತೆರೆದು ಸಂಸಾರವನ್ನು ತ್ಯಾಗ ಮಾಡಿ ಮನೆ ಮಠ ಅವರಿಗೆ ಸಂಸಾರ ಬೇಕಾಗಿಲ್ಲ ತಿಳ್ಕೊಂಡ್ರೆ ಸನ್ಯಾಸಿಗಳಿಗೆ ಬೇಕಲ್ಲಿ ತಿಳ್ಕೊಂಡ್ರೆ ಎಲ್ಲನ್ನು ತ್ಯಾಗ ಮಾಡಿ ಬಂದು ಇವತ್ತು ನಿಮ್ಮ ಊರಿನಲ್ಲಿ ಆಶ್ರಮ ಮಾಡಿ ಬಂದಿರುವಂತ ಜನರಿಗೆ ಒಂದು ಒಳ್ಳೆಯ ಭಾವನೆ ಮಾಡಬೇಕು ಅನ್ನುವಂತ ಒಂದು ತಮ್ಮ ಹಠವನ್ನು ತೊಟ್ಟು 24 ಎಕರೆ ಜಮೀನು ಅವರಿಗೆ ಅವರೇನು ಕೋರಬೇಕಿರಲ್ಲ 24 ಎಕರೆ ಜಮೀನು ಮಾಡಕ್ಕಿದ್ರು ಕೂಡ ಸಂಸಾರದಲ್ಲಿ ಏನದ ಅಂತ ಹೇಳಿ ಸಾಕಂದು ಸಾಕಂದು ಇವತ್ತು ನಿಮ್ಮ ಮಲ್ಲಿಕಾರ್ಜುನ ಆಶ್ರಮವನ್ನು ಮಾಸಲ ಗ್ರಾಮದಲ್ಲಿ ವಿಶಾಲವಾಗಿರುವಂತಹ 9 ದಿನ ಪರಿವರ್ತನವಾಗಿ ದೇವಿ ಚಿದಾನಂದ ಆಯ್ದು ಒಂದು ಪುರಾಣವನ್ನು ಬಹಳ ಸುಂದರವಾದಂತಹ ಮಾತುಗಳು ಮಾಸನಾಳಿ ಗ್ರಾಮದಲ್ಲಿ ನಮ್ಮ ಆನಂದಾರದೇವರು ಏನ್ರಿ ಅದು ಸಂದಿಗೆ ಯಾಕೆ ಅದನ್ನ ಆಶ್ರಮ ಮಾಡ್ತೀರಿ ಇಲ್ಲರಿ ರಾಯಪ್ಪ ಸಕೋರನ್ ಬೇಕ್ರಿ ನಾನು ಜನ್ಮ ದಾನ ಭೂಮಿ ಕೊಟ್ಟಾರ ಸ್ವಲ್ಪ ಹೊಗಳಕ್ಕೆ ಬಗಲಕ್ಕೆ ಎಲ್ಲ ನಮಗೆ ತೊಂದರೆ ಆಗ್ತದೆ ಸ್ವಲ್ಪ ವ್ಯವಸಾಯದಿದ್ರೆ ಮಕ್ಕಳು ಬೆಳೀತಾರೆ ತಮ್ಮ ಸ್ವ ತಮ್ಮ ಅನುಮಾನಗಳನ್ನೆಲ್ಲ ಮಾರ್ಸಿ ಗ್ರಾಮದೊಳಗೆ ಹೆಂಗದಪ್ಪ ಅಂತ ಕೇಳಿದರೆ ಒಂದು ಗುಬ್ಬು ಸಾಕಿರಿ ಬಹಳ ಚೆನ್ನಾಗಿ ಗುಬ್ಬು ಸಾಕಿರಿ ಮಾರ್ಸಿ ಗ್ರಾಮದೊಳಗೆ ಒಂದು ಗುಬ್ಬು ಸಾಕಿರಿ ಒಬ್ಬ ಪಂಡಿತ ಕೇಳಿದ್ರು ಅಂತ ಆನಂದ ಪಂಡಿತ ಬಂದ ಸನ್ಯಾಸಿ ಅಂತ ಏನಪ್ಪ ಅಂದ್ರೆ ಉಗ್ರ ಮೂರ್ತಿ ಆಗ್ಲಿಕ್ಕೆ ಒಂದು ಪ್ರಾರಂಭ ಇರ್ತದೆ ಹರಮುನಿದರೆ ಗುರು ಕಾಯುವನು ಹರಮುನಿದರೆ ಗುರು ಕಾಯ್ತಾನ ಗುರು ಮರದ ಹರ ಕಾಯಂಗಿಲ್ಲ ಅದಕ್ಕೆ ಸನ್ಯಾಸಿ ಮಾರ್ಗವನ್ನು ಸ್ವೀಕರಿಸ ಮಾಡ್ಕೊಂಡು ಪ್ರಪಂಚದಲ್ಲಿದ್ದು ಸನ್ಯಾಸಿ ಮಾರ್ಗವನ್ನು ಸ್ವೀಕಾರ ಮಾಡ್ಕೊಂಡು ಬರ್ತದೆ ಅದೇನು ಅಭ್ಯಂತರಲ್ಲ ಬಾಲಸುಬ್ರಹ್ಮಚಾರಿ ಅಂತಾರ
ಬಳಸಿ ಬ್ರಹ್ಮಚಾರಿ ಆಗಕ್ಕೆ ಬರ್ತದೆ, ಬ್ರಹ್ಮಚಾರಿ ಬಳಸಿ ಬ್ರಹ್ಮಚಾರಿ ಆಗಕ್ಕೆ ಬರಂಗಿಲ್ಲ. ನಾ ಹೇಳ ಮಾತು ಗೊತ್ತಿರ್ತದಲ್ಲ ಏನ್ರಿ ಮಹಾರಾಜರು, ಗೊತ್ತಾಗ್ತದಲ್ಲ. ಯಾಕಂತ ಕೇಳಿದ್ರೆ ಸನ್ಯಾಸಿ ಆಗ್ಲಿಕ್ಕೆ ಪ್ರಪಂಚಗಾರಿಗೆ ಸನ್ಯಾಸಿ ಆಗಕ್ಕೆ ಬರ್ತದ, ಸನ್ಯಾಸಿ ಪ್ರಪಂಚಗಾರ ಆಗಕ್ಕೆ ಬರಂಗಿಲ್ಲ. ಅಷ್ಟು ಎಷ್ಟು ಮನೆಯದು ನೋಡ್ರಿ, ಬಹಳ ಸುಲಭದ. ಅದನ್ನು ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಇತ್ತರ ಹಿಂದೆ ಮಾಡಿದ ಅಡಿಗೆ ಹಿಂದೆ ಮಾಡಕ್ಕೆ ಬರ್ತಂತ ಶಾಸ್ತ್ರ ಹೇಳ್ತದೆ. ತೇವಾಂಶ ಇತ್ತಂದ್ರೆ ಇಂಥ ಸತ್ಕಾರದಲ್ಲಿ ದಾನ ಮಾಡಕ್ಕೆ ಬರ್ತದೆ. ಗಾಂಧಾರಿ ಇತ್ತಂದ್ರೆ ಬಸ ಇರ್ತಾನ ಬಾ ಚೆನ್ನೈ ಪದ ಹೇಳ್ತಾನ. ಗಾಂಧಾರಿ ಇತ್ತಂದ್ರೆ ರಾಗ ಮಾಡಕ್ಕೆ ಬರ್ತದೆ. ನೀವಂತೀರಿ ಏವ ಒಂದು ಚೂಪ ಭಾರಿ ಪಲ್ಲಬ್ಯ ದೇವಿ ಪುರಾಣ ಅಂತ ಯಾಕೆ ಬರ್ದರು ಅಂದ್ರೆ ಒಂಬತ್ತು ಪೀಠ ಹಾಕಿಕೊಂಡಿರುವಂತ ಈ ದೇವ ಸಂಧಿಗಳದ ಒಂಬತ್ತು ತೂತುಗಳದ ಹೋಗುತ್ತೆ. ಒಂಬತ್ತು ಪೀಠ ಅದೇ ಹಾಕಿ ಪುರಾಣ ಬರೆದ್ರು. ಆ ಚಂದ್ರನೊಳಗೆ ಒಂದು ಪುರಾಣ ಬೆಳಿತಾರೆ, ಬಹಳ ಚಂದ್ರನ ಬೆಳಿತಾರ ರಕ್ತ ಬೀಜ ಅಂತ ನೋಡ್ರಿ ಗೊತ್ತಿಲ್ಲ. ರಕ್ತ ಪುರಾಣ ಕೇಳಿದ್ರೆ ಏನೋ ಗೊತ್ತಿಲ್ಲ ನಮ್ಗೆ. ದೇವ ಪುರಾಣ ರಕ್ತ ಬೀಜ ಅಂತ ಬರ್ತಲ್ಲ, ರಕ್ತ ಬಿದ್ದರೆ ಭಯಂಕರ ಅಂಕರ ಇರ್ತದೆ. ಒಂದು ಹನಿ ರಕ್ತ ಬಿದ್ದರೆ ಲಕ್ಷಾನುಗಟ್ಟಲೆ ರಕ್ತ ಬಿದ್ದು ಹುಟ್ಟುತ್ತಾರೆ ಹೇಳ್ತಾರ. ಒಂದು ಹನಿ ರಕ್ತ ತಟ್ಟಿ ತಲೆಗೆ ಬಿದ್ದರೆ ಲಕ್ಷಾನುಗಟ್ಟಲೆ ರಕ್ತ ಬೀಜ ಹೊಡ್ತಾರೆ. ಅವಾಗ ದೇವನ ದೇವತೆಗಳಿಗೆ ಸಹಿತ ರಕ್ತ ಬೀಜ ಮಂಡ ಹೊಡ್ಕೊತಿರ್ತಾನಂತ. ಏ ನನ್ನನ್ನು ಯಾರು ತಟ್ಟಿ